ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದ ಶ್ರೀ ಗುರುದೇವದತ್ತ ಈಗ ನನ್ನ ಹತ್ರ ಒಂದು ಜಾತಕ ಬಂದಿದೆ ಈ ಜಾತಕನ ಹೆಸರು ಬೇಡ ಇವರ ಒಂದು ಪ್ರಶ್ನೆ ಏನಂದರೆ ಇವರಿಗೆ ಆರೋಗ್ಯದ ಸಮಸ್ಯೆ ಇದೆ ಹೀಗಾಗಿ ಆ ಆರೋಗ್ಯದ ಸಮಸ್ಯೆ ಯಾವಾಗ ಸಾಲ್ವ್ ಆಗ್ತೈತೆ ಅಂತ ಇವರು ಕೇಳ್ತಾ ಇದ್ದಾರೆ ಹೀಗಾಗಿ ಅವರಿಗೆ ನಾನು ಒಂದರಿಂದ ಎರಡು ನೂರ ನಲ್ವತ್ತೊಂಬತ್ತರವರೆಗೇ ಒಂದು ನಂಬರನ್ನ ಕೇಳ ಹೇಳಿದೆ ಅವಾಗ ಅವರು ಹೇಳಿದರು ಅಂತ ನಾನು ಎಂಟು ಅಂತ ತೊಗೊಂಡಿದ್ದೀನಿ ಇದನ್ನು ಗೆಟ್ ಹೊರಸ್ಕೋಪ್ ಅಂತ ಹೊಡೆದಾಗ ಈ ಥರ ಒಂದು ಸೌತ್ ಇಂಡಿಯನ್ ಜಾತಕ ಕ್ರಿಯೇಟ್ ಆಕೈತಿ ಈಗ ನಾವು ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಇಲ್ಲ ಅಂತ ಚೆಕ್ ಮಾಡಬೇಕು ಈಗ ಚೆಕ್ ಮಾಡಿದಾಗ ಫಸ್ಟ್ ಹೋಗಿ ನಾವು ಏನು ಮಾಡ್ತೀವಿ ಕೆ ಪಿ ಸಿಸ್ಟಮಲ್ಲಿ ಹೋಗಿ ಇಲ್ಲಿ ವಿಕಪ್ ಅಂತ ಹೇಳ್ತೀವಿ ಈ ಹೆಲ್ತ್ ರಿಲೇಟೆಡ್ ನಾವು ಐದನೇ ಮನೆಯನ್ನು ಚೆಕ್ ಮಾಡ್ತೀವಿ ಇಲ್ಲಿ ಐದನೇ ಮನೆ ಸಬ್ಲಾರ್ಡ್ ಯಾರದ್ರೆ ಶನಿ ಅದಾನ ಓಕೆ ಶನಿಯನ್ನು ಬೇಸಿಕ್ ಚಾರ್ಟಲ್ಲಿ ಬಂದು ಚೆಕ್ ಮಾಡಿದಾಗ ಶನಿ ಕುಂಭರಾಶಿಯಲ್ಲಿ ಏನಾಗಿದೆ ರೆಟ್ರೋಗ್ರೆಡ್ ಆಗಿದಾನ ಹಾಗಾದರೆ ಇದರ ಅರ್ಥ ಏನ ಹೇಳ್ತಿತ್ತು ಇವರಿಗೆ ಅದು ಸಮಸ್ಯೆ ಆರೋಗ್ಯ ಸಮಸ್ಯೆ ಕಡಿಮೆ ಆಗಂಗಿಲ್ಲ ಅದರ ಅರ್ಥ ಇವರು ಕಂಟಿನ್ಯೂಸ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು ಮೆಡಿಕೇಶನ್ಸನ್ನು ಕಂಪಲ್ಸರಿಯಾಗಿ ಮಾಡಬೇಕು ಡಾಕ್ಟ್ರ್ ಫಾಲೋಅಪ್ ಮಾಡಬೇಕಂತ ಇದೆ ಈಗ ನಾವು ಇವರ ದಶೆಯನ್ನು ಚೆಕ್ ಮಾಡಿದಾಗ ಏನು ಗೊತ್ತಾಯ್ತಂದ್ರೆ ಮಂಗಳನ ಮಹಾದಶೆ ನಡೀತಾ ಐತಿ ಇವರಿಗೆ ಈ ಮಂಗಳನ ಮಹಾದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾತಿ ಶುಕ್ರನ ಭುಕ್ತಿಯಲ್ಲಿ ಶನಿಯಲ್ಲಿ ಬಂದ ದಾನ ಚೆಕ್ ಮಾಡಬೇಕು ಇಲ್ಲಿ ಮಾರ್ಸು ವೆನಸು ಸ್ಯಾಟರ್ನ್ ಈಗ ಸಟರ್ನನ್ನು ಚೆಕ್ ಮಾಡಿದಾಗ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ತೋರಿಸೋದೈತಿ ಹೀಗಾಗಿ ಇವ್ರದ್ದು ವಾಸಿ ಯಾವಾಗ ಹಾಕಿತ್ತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ನಾಲ್ಕನೇ ತಿಂಗಳಲ್ಲಿ ಇವ್ರದು ವಾಸಿ ಆಗುವ ಲಕ್ಷಣಗಳು ಕಾಣ್ತಾವೆ ಆಮೇಲೆ ಇದು ಶನಿಯ ಅಂತರ್ಭುಕ್ತಿ ಯಾವಾಗ ಬರ್ತೈತಿ ಮಾರ್ಸ್ ವೆನೆಸ್ ಸ್ಯಾಟರ್ನ್ ಅಂದರೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇವರು ಆರೋಗ್ಯ ಸಮಸ್ಯೆಯಿಂದ ಫಿಫ್ಟಿ ಪರ್ಸೆಂಟ್ ಹೊರಗೆ ಬರ್ತಾರ ಅಂತ ಇಲ್ಲಿ ತೋರಿಸ್ತಾ ಇದೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಈ ಥರ ಪ್ರಡಿಕ್ಷನ್ಸ್ ನಿಮಗೆ ಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಹಾಗಾದರೆ ಇವರು ಹೊರಗೆ ಬರಬೇಕಂದ್ರೆ ಉಪಾಯ ಏನು ಅಂತ ತಿಳ್ಕೋಬಹುದು ಹೀಗಾಗಿ ಇಲ್ಲಿ ನಾವು ಹೋದಾಗ ಇಲ್ಲಿ ಸ್ಯಾಟರ್ನ್ ಹನ್ನೊಂದನೇ ಪೊಸಿಷನ್ದಾಗ ಪೊಸಿಷನ್ದಾಗದಣ್ಣ ಶನಿ ಶನಿಯ ನಕ್ಷತ್ರದಲ್ಲಿದ್ದು ಎಲ್ಟೋ ಅಲ್ಲಿ ಹನ್ನೊಂದನೇ ಮನೆ ತೋರಿಸ್ತಾ ಇದ್ದಾನೆ ಹೀಗಾಗಿ ಇವರು ಶನಿಯ ರಿಲೇಟೆಡ್ ಡೈರಮಿಡಿಸನ್ನು ಮಾಡ್ಕೋಬೇಕು ಉದಾಹರಣೆಗೆ ಇವರು ಏಳು ಮುಖದರ ದ್ರಾಕ್ಷೆಯನ್ನು ಧಾರಣೆ ಮಾಡಬೇಕು ಇಲ್ಲಾಂದ್ರೆ ಹಸಿ ಹಾಲಿನಲ್ಲಿ ಕರಿ ಎರಳನ್ನು ಹಾಕಿ ಶಿವಲಿಂಗದ ಮೇಲೆ ಹಾಕಬೇಕಾಗತ್ತೆ ಇಲ್ಲಾಂದರೆ ಪ್ರತಿ ಶನಿವಾರದ ದಿನ ಈ ಆಂಜನೇಯ ಸ್ವಾಮಿ ಮಂದಿರದಲ್ಲಿ ಏಳು ಬಾರಿ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿದರೆ ಇವರದ್ದು ರೋಗ ಬೇಗನೆ ಗುಣಫು ಪಡಿಸ್ಕೊಳ್ಬೋದು ಅದೇ ರೀತಿ ಇವರು ಡಾಕ್ಟರ್ ಸಲಹೆ ಕೂಡ ತಗೋಬೇಕು ಕಂಟಿನ್ಯೂಸ್ಲಿ ಮೆಡಿಕೇಶನ್ ಮಾಡಬೇಕು ಧನ್ಯವಾದ ಎಲ್ಲರಿಗೂ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ